ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ಬಂಗುಡೆ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗೆ ಇದ್ದೀನಿ. ಬಂಗುಡೆ ಭೂನಾ ಮಸಾಲಾ, ಇದೊಂದು ನಾರ್ತ್ ಇಂಡಿಯನ್ ರೆಸಿಪಿ, ಫಿಶ್ ರೆಸಿಪಿ. ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅಂದರೆ ನಾವು ನಾರ್ಮಲ್ ಫಿಶ್ ಕರಿ ಮಾಡೋ ಥರ ಅಲ್ಲ, ಪುಳಿ ಮುಂಚಿ ಮಾಡ್ತೀವಿ ಅದೇ ರೀತಿ ನಾರ್ಮಲ್ ಫಿಶ್ ಕರಿ ಮಾಡ್ತೀವಿ ಆ ರೀತಿ ಅಲ್ಲ ಇದು. ಇದೊಂದು ಪಕ್ಕಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಫಿಶ್ ಕರಿ. ಖಂಡಿತ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಲೇ ನೋಡಬೇಕಾದಂತಹ ಒಂದು ಫಿಶ್ ರೆಸಿಪಿ ಇದು. ಬನ್ನಿ ಈ ಬಂಗುಡೆ ಭೂನಾ ಮಸಾಲಾ ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಅವಾಗ ನಾನು ಹಾಕೋ ಹೊಸ ಹೊಸ ರೆಸಿಪೀಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ ನೋಡಿ. ಇದಕ್ಕೆ ನಾನಿಲ್ಲಿ 4 ಫ್ರೆಶ್ ಬಂಗುಡೆ ತಗೊಂಡಿದ್ದೀನಿ. ಬಂಗುಡೆ ಮೀನಿದು ಯಾವ ಮೀನು ಬೇಕಿದ್ರು ತಗೋಬಹುದು. ನಂಗೆ ಇವಾಗ ಬಂಗುಡೆ ಸಿಕ್ಕಿದೆ, ಅದರಿಂದ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇದರ ಮೇಲ್ಗಡೆ ಈ ರೀತಿ ಲೈನ್ ಹಾಕೋಬೇಕು ಮಸಾಲೆ ಎಲ್ಲ ಎಳ್ಕೊಳ್ಳೋದಿಕ್ಕೆ. ಮೊದಲು ಇದನ್ನ ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ, ಒಂದು 2 ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು ನಿಮಗೆ. ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ ಹುಡಿನೂ ನಾನು ಸೇರಿಸ್ತಾ ಇದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕಾಯಿ ಮೆಣಸು, ಇದು 3ಅನ್ನ ನಾನು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರ್ಧ ಲೈಮ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಲೈಮ್ ತಗೊಂಡು ಅದರ ಜ್ಯೂಸ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಓಕೆ, ಇವಾಗ ನೀರೇನು ಸೇರಿಸ್ತಾ ಇಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಕರಿಬೇವು, ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ. ಇವಾಗ ನೀರೇನು ಸೇರಿಸಿಲ್ಲ, ನೀರು ಬೇಡ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು, ನಿಮ್ಗೆ ಯಾವುದು ಬೇಕಿದ್ರೂ ಉಪಯೋಗಿಸ್ಬೋದು. ಅಂದರೆ ನಾರ್ತ್ ಇಂಡಿಯಾದಲ್ಲಿ ನಾರ್ಮಲಿ ಜಾಸ್ತಿಯಾಗಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ. ನಾನು ಮಾಡುವಾಗ ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನೋಡಿ ನಾವು ಮಾಡಿಟ್ಟ ಮಸಾಲ ಈ ಮೀನೊಳಗೆ ಅಂದರೆ ಮೀನಿನ ಮೇಲ್ಗಡೆ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿ. ಅಂದರೆ ಒಳಗಡೆನೂ ಅದೇ ರೀತಿ ನಾವು ಅಲ್ಲಿ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅದರ ಒಳಗಡೆನೂ ತುಂಬಿಸ್ಬೇಕು. ಆಮೇಲೆ ಈ ರೀತಿ ಒಳಗಡೆನೂ ಫುಲ್ಲಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ. ಓಕೆ ನೋಡಿ, ಇವಾಗ ನಾನೆಲ್ಲ ಮಸಾಲೆ ಎಲ್ಲ ನಮ್ಮ ಮೀನಿಗೆ ಕವರ್ ಮಾಡ್ಕೊಂಡಿದ್ದೀನಿ. ಇನ್ನಿದನ್ನೊಂದು ಅರ್ಧ ಗಂಟೆಯಿಂದ 30 ನಿಮಿಷದಿಂದ ಒಂದು ಗಂಟೆ ತನಕ ಇದನ್ನು ರೆಸ್ಟ್ ಮಾಡಿ ನೋಡಿ. ಇವಾಗ ಅರ್ಧ ಗಂಟೆ ಕಳೆದಿದೆ. ನಾನಿವಾಗ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇರೋದು. ಜಾಸ್ತಿ ಬೇಡ, ಅಂದರೆ ಡೀಪ್ ಫ್ರೈ ಮಾಡ್ತಾ ಇಲ್ಲ ನಾವಿವಾಗ. ಸ್ವಲ್ಪ ಎಣ್ಣೆ ಹಾಕ್ತೀವಿ. ಮೊದಲು ನಾನಿಲ್ಲಿ ಎಣ್ಣೆ ಹಾಕಿದ ಮೇಲೆ, ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಇದಕ್ಕೆ 2 ಉಪಯೋಗ ಇದೆ. ಒಂದೊಳ್ಳೆ ಚೆನ್ನಾಗಿ ಫ್ಲೇವರು ಸಿಗುತ್ತೆ. ಅದೇ ರೀತಿ ನಾವು ಫಿಶ್ ಫ್ರೈ ಮಾಡುವಾಗ ತಳ ಹಿಡಿಬಾರ್ದು ಅಂತೇಳಿ ಇದನ್ನು ಹಾಕ್ತೀವಿ. ಈ ರೀತಿ ಹಾಕಿಬಿಟ್ರೆ ಮೀನು ತಳ ಹಿಡಿಯಲ್ಲ. ಇಲ್ಲಾಂದರೆ ನಮಗೆ ಸಾಸಿವೆನೂ ಉಪಯೋಗಿಸ್ಬೋದು ಇಲ್ಲಿ ನೋಡಿ. ಇದರಲ್ಲಿ ನಾವಿಲ್ಲಿ ಈ 4 ಮೀನನ್ನು ನಾನಿಲ್ಲಿ ಲೈಟಾಗಿ ಫ್ರೈ ಮಾಡ್ತೀನಿ, ಅಂದರೆ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ನೋಡಿ. ಡೀಪ್ ಫ್ರೈ ಅಲ್ಲ, ಆದರೆ ಕುಕ್ ಆಗಬೇಕು ಆ ರೀತಿ ಮಾಡಬೇಕು ನಾವು ನೋಡಿ. ಈ ರೀತಿ 2 ಬದಿನೂ ಫ್ರೈ ಆಗಬೇಕು. ಒಂದು ಬದಿ ಫ್ರೈ ಆದಮೇಲೆ ಚೆನ್ನಾಗಿ ತಿರುಗಿಸಿ ಹಾಕಿಬಿಟ್ಟು 2 ಬದಿನ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಳಿ ನೋಡಿ. ಇವಾಗ ಇದು ರೆಡಿಯಾಗಿದೆ. ನಮ್ಮ ಬಂಗುಡೆ ಭೂನಾ ಮಸಾಲೆಗಿರುವ ಫಿಶ್ ಫ್ರೈ ಇಲ್ಲಿ ರೆಡಿ ಆಗಿದೆ. ಫಸ್ಟ್ ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ. ಫ್ರೈ ಮಾಡಿಬಿಟ್ಟು ಇದನ್ನು ಸೈಡ್ ಇಡೋಣ ನೋಡಿ. ಇಲ್ಲಿ ಅದೇ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನಾನು. ಜಾಸ್ತಿ ಇದ್ರೆ ತೆಗೆದ್ಬಿಡಿ. ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಓಂಕಾಳು ಹಾಕ್ತಾ ಇದ್ದೀನಿ ಮೊದಲು. ಆಮೇಲೆ 1 ಟೀ ಸ್ಪೂನ್ನಷ್ಟು ಜೀರಿಗೆನೂ ಸೇರಿಸ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಬೀಜ ಒಂದು 3 ಟೀ ಸ್ಪೂನ್. ಇದರ ಬದಲು ನಿಮಗೆ ಹುಡಿ ಬೇಕಿದ್ರೂ ಇಲ್ಲಿ ಉಪಯೋಗಿಸ್ಬೋದು. ಇದರೆಲ್ಲದರ ಹುಡಿ ಉಪಯೋಗಿಸ್ಬೋದು, ತೊಂದರೆ ಏನಿಲ್ಲ ನೋಡಿ. ಒಂದ್ಸಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ಒಂದು ಕಾಯಿ ಮೆಣಸು ಜಾಸ್ತಿ ಬೇಕಿದ್ರೂ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಒಂದು 4-5 ಸುಳು ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಇದು ಪೇಸ್ಟು ನಿಮಗೆ ಸೇರಿಸ್ಬೋದು. ನಾನಿಲ್ಲಿ ಇಡಿಯಾಗಿ ಹಾಕ್ತಾ ಇದ್ದೀನಿ. ಇದು ಗ್ರೈಂಡ್ ಮಾಡೋದಕ್ಕಿರುವಂತಹ ಮಸಾಲೆ, ಅದಕ್ಕೋಸ್ಕರ ನಾನಿಲ್ಲಿ ಇಡಿಯಾಗಿ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ 2 ಈರುಳ್ಳಿ ಸ್ವಲ್ಪ ದೊಡ್ಡಕ್ಕೇನೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದೇ ಈ ಫಿಶ್ ಮಸಾಲೆಗಿರುವ ಟೇಸ್ಟ್ಗಿರುವ ಒಂದು ಸೀಕ್ರೆಟ್ ಅಂದರೆ ಇದೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ಗ್ರೈಂಡ್ ಮಾಡಿ ನಾವು ಉಪಯೋಗಿಸೋದು ಇದನ್ನು ನೋಡಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ನಾನು ಸೇರಿಸ್ತಾ ಇದ್ದೀನಿ. ಆವಾಗ ಸ್ವಲ್ಪ ಬೇಗ ಫ್ರೈ ಆಗಿಬಿಡುತ್ತೆ. ಇನ್ನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಮ್ಮ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗಿದೆ. ಇನ್ನು ಇದಕ್ಕೆ ನಾವು ಇಲ್ಲಿ 2 ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಹುಣಸೆ ಹಣ್ಣು ಆ ರೀತಿ ಏನು ಉಪಯೋಗಿಸಿಲ್ಲ ಈ ಫಿಶ್ ಕರಿಗೆ. 2 ಟೊಮೆಟೊ ಮಾತ್ರ ಹುಳಿಗೆ ಉಪಯೋಗಿಸಿರೋದು. ನಿಮಗೆ ಹುಳಿ ಕಡಿಮೆ ಇದ್ರೆ ಹುಣಸೆ ಹಣ್ಣಿನ ಜ್ಯೂಸ್ ಅಥವಾ ಟೊಮೆಟೊ ಜಾಸ್ತಿನೂ ಬಳಸಬಹುದು. ಟೊಮೆಟೊ ಸೇರಿಸುವಾಗ ಮಾತ್ರ ಈರುಳ್ಳಿ ಫ್ರೈ ಆದ ಮೇಲೆನೇ ಸೇರಿಸಬೇಕು. ಆಮೇಲೆ ಇದು ಫ್ರೈ ಆಗಿ ಬೇಯಬೇಕು. ಇದರಲ್ಲಿ ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿನೂ ನಾನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಖಾರಕ್ಕೆ ಮೆಣಸಿನ ಹುಡಿನೂ ಹಾಕ್ತಾ ಇದ್ದೀನಿ. ಒಂದು ಖಾರ ನೀವು ಡಿಪೆಂಡ್, ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ, ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಕೋಬಹುದು. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಜಾಸ್ತಿ ಬೇಕಿದ್ರೆ ಆಮೇಲೇನು ಸೇರಿಸಬಹುದು, ನಿಮಗೆ ತೊಂದರೆ ಏನಿಲ್ಲ. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿ ಟೊಮೆಟೊ ಎಲ್ಲ ಬೇಯಬೇಕು. ನೋಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ಮ್ಯಾಶ್ ಮಾಡುವಾಗ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಇನ್ನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಆರಲಿ. ಆರಿದ ಮೇಲೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಬಿ ತರ್ತೀನಿ. ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ಳಿ. ನೋಡಿ ಇವಾಗ ಇದು ಆರಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾನು. ಇನ್ನಿದು ಗ್ರೈಂಡ್ ಮಾಡಿ ತರ್ತೀನಿ, ರುಬ್ಬಿ ತರ್ತೀನಿ. ನೀರು ಬೇಕಿದ್ರೆ ಸೇರಿಸ್ಬೋದು. ನೋಡಿ ಇಲ್ಲಿ ರುಬ್ಬಿ ತಂದಿದ್ದೀನಿ ಚೆನ್ನಾಗಿ. ಒಳ್ಳೆ ಫೈನ್ ಆದ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಅದೇ ಪ್ಯಾನಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದೇ ಪ್ಯಾನಲ್ಲಿ ನಾನಿಲ್ಲಿ ಕುದಿಸ್ತಾ ಇರೋದು. ಇಲ್ಲಿ ನೀರು ಬೇಕಿದ್ರೆ ನಿಮಗೆ ಸೇರಿಸ್ಬೋದು, ಆದರೆ ಜಾಸ್ತಿ ನೀರು ಸೇರಿಸಬೇಡಿ. ಅಂದರೆ ಇದೊಳ್ಳೆ ತಿಕ್ಕಾಗಿರುತ್ತೆ, ಅಂದರೆ ದಪ್ಪ ಆಗಿರುತ್ತೆ ಈ ಗ್ರೇವಿ ಇದರದ್ದು. ಜಾಸ್ತಿ ಬೇಡ. ಫ್ಲೇಮ್ ಎಲ್ಲ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ನೀರೆಲ್ಲ ಸೇರಿಸ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ದಪ್ಪ, ನೋಡಿ ಇಷ್ಟು ದಪ್ಪ ಸಾಕು. ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಸಾಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ನಿಂಬಳ್ಳಿ ಇದ್ರೆ ಸ್ವಲ್ಪ ಕಸೂರಿ ಮೇಥಿನೂ ಕೈಯಲ್ಲಿ ಈ ರೀತಿ ಹುಡಿ ಮಾಡಿಕೊಂಡು ಹಾಕ್ಬಿಡಿ. ಆವಾಗ ಸ್ವಲ್ಪ ರುಚಿ ಜಾಸ್ತಿ ಸಿಗುತ್ತೆ ನಮಗೆ. ನೋಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನಿಮಗೆ ಉಪ್ಪೆಲ್ಲ ನೋಡಿಕೊಂಡು ಸೇರಿಸ್ಬೋದು ಈ ಟೈಮಲ್ಲಿ ಬೇಕಿದ್ರೆ. ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ, ಒಮ್ಮೆಲೆ ಹಾಕಬೇಡಿ. ಆಮೇಲೆ ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ಮೇಲೆ ನಾವಿಲ್ಲಿ ಫ್ರೈ ಮಾಡಿಟ್ಟ ನಮ್ಮ ಬಂಗುಡೆ ಮೀನನ್ನು ಇದಕ್ಕೆ ಹಾಕೋಣ. ನೋಡಿ ಈ ರೀತಿ ಹಾಕಬೇಕು. ಆಮೇಲೆ ಬಂಗುಡೆ ಮೀನು ಇದಕ್ಕೆ ನಾವಂದರೆ ಇದು ನಾವು ಫ್ರೈ ಮಾಡಿದ್ದೀವಿ, ಅಂದರೆ ಇದು ಬೆಂದಿದೆ. ಆದರೂ ಕೂಡ ಈ ಗ್ರೇವಿಯಲ್ಲಿ ಒಂದ್ಸಲ ಇದು ಚೆನ್ನಾಗಿ ಕುದಿ ಬರಬೇಕು. ಆವಾಗ ಗ್ರೇವಿಗೂ ಈ ಮೀನಿನ ಒಂದು ರುಚಿ ಸಿಗುತ್ತೆ, ಒಂದು ಫ್ಲೇವರ್ ಬರುತ್ತೆ ಅದು. ನೋಡಿ ಈ ರೀತಿ ಮಾಡಿಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಈ ರೀತಿ ಒಂದ್ಸಲ ಸ್ವಲ್ಪ ಹೊತ್ತು ನಿಧಾನಕ್ಕೆ ಮಿಕ್ಸ್ ಮಾಡಿ, ಅಂದರೆ ಮಸಾಲ ಗ್ರೇವಿ ಎಲ್ಲ ಫಿಶ್ನ ಮೇಲ್ಗಡೆ ಬರಬೇಕು. ಫುಲ್ಲಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕುದಿಸಿ. ಕ್ಲೋಸ್ ಮಾಡಿಬಿಟ್ಟು ಕುದಿಸಿ, ಮುಚ್ಚಳ ಮುಚ್ಚಿ ಕುದಿಸಿ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ನಮ್ಮ ಬಂಗುಡೆ ಭೂನಾ ಮಸಾಲ ಇಲ್ಲಿ ರೆಡಿ ಆಗಿದೆ. ಇದು ನಮಗೆ ಚಪಾತಿಗೆ, ರೊಟ್ಟಿಗೆ, ಅದೇ ರೀತಿ ಪರೋಟಕ್ಕೆ ಯಾವುದಕ್ಕೂ ಸೂಪರ್ ಆಗಿರುತ್ತೆ. ಅದೇ ರೀತಿ ಅನ್ನದ ಜೊತೆನೂ ಸೈಡ್ ಡಿಶ್ ಆಗಿ ತಗೋಬೋದು. ಈ ಹೊಸ ರೆಸಿಪಿ ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.